ತಮ್ಮ ಮೊಬೈಲ್ IMEI ನಂಬರ್ ಆಗಿರ್ಬೋದು, ಮತ್ತೆ ಒಂದು ಪೊಲೀಸ್ ಅಕ್ನಾಲೆಜ್ಮೆಂಟ್ ಅದು FIR ಆಗಿರೋದು, ಅಥವಾ ನೀವು ಈ ಲಾಸ್ಟ್ ನಲ್ಲಿ ಪಡ್ಕೊಂಡಂತ ಅಕ್ನಾಲೆಜ್ಮೆಂಟ್ ಆಗಿರ್ಬೋದು, ಒಂದು ಐಡೆಂಟಿಟಿ ಕಾರ್ಡ್ ಅಥವಾ ನಿಮ್ಮ ಇಮೇಲ್, ಇದನ್ನ ನೀವು ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಕಳೆದು ಹೋದಂತ ಮೊಬೈಲ್ ಇಮಿಡಿಯೇಟ್ ಆಗಿ ಬ್ಲಾಕ್ ಆಗುತ್ತೆ. ಮತ್ತೆ ಯಾರಾದರೂ ಆ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ನೀವು ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತೀರಾ, ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಗೆ ಒಂದು ಮೇಲ್ ಮುಖಾಂತರ ನೋಟಿಫಿಕೇಶನ್ ಕೂಡ ಬರುತ್ತೆ. ಈ ಸಂಬಂಧ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ CEN ಅಂದ್ರೆ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಪೊಲೀಸ್ ಸ್ಟೇಷನ್ ನಾವು ನೋಡಲ್ ಪೊಲೀಸ್ ಸ್ಟೇಷನ್ ಅಂತ ಜಿಲ್ಲೆಗೆ ಮಾಡಿದ್ವಿ. ಸೊ ಜಿಲ್ಲಾದ್ಯಂತ ಎಲ್ಲೆಲ್ಲಿ ಮೊಬೈಲ್ ಫೋನ್ ಕಳ್ಕೊಂಡಿದೆ ಆ ಮಾಹಿತಿಗಳನ್ನೆಲ್ಲ ಸಂಗ್ರಹ ಮಾಡಿ ಅದನ್ನ ನಮ್ಮ CEN ಪೊಲೀಸ್ ಸ್ಟೇಷನ್ ವತಿಯಿಂದ CER ಪೋರ್ಟಲ್ ಅಲ್ಲಿ ನಾವು ಅಪ್ಲೋಡ್ ಮಾಡಿದಂತ ಸಂದರ್ಭದಲ್ಲಿ ಒಂದು 700-759 ಮೊಬೈಲ್ಗಳನ್ನ ಡೀಟೇಲ್ಸ್ನ ನಾವೀಗ ಅಪ್ಲೋಡ್ ಮಾಡಿದ್ವಿ. ಅದರಲ್ಲಿ 130 ಹೆಚ್ಚು ಮೊಬೈಲ್ ಫೋನ್ಗಳನ್ನ ನಾವು ಈಗ ರಿಕವರ್ ಮಾಡ್ಕೊಂಡಿದ್ದೀವಿ. ಇನ್ನು ಸಾಕಷ್ಟು ಮೊಬೈಲ್ ಫೋನ್ಗಳು ಬ್ಲಾಕ್ ಆಗಿ ಅದು ಕೂಡ ನಾವು ಕಮ್ಯುನಿಕೇಟ್ ಮಾಡಿದ್ದೀವಿ. ಯಾರು ಯೂಸ್ ಮಾಡ್ತಿದ್ದಾರೆ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀವಿ, ಅವ್ರಿಗೆ ನಾವು ತಿಳಿ ಹೇಳಿದ್ದೀವಿ ಇದು ಈ ಥರ ಕಳ್ತನ ಆದಂಥ ಮೊಬೈಲ್ ಅಥವಾ ಕಳೆದೋಗಿರೋ ಮೊಬೈಲ್, ದಯವಿಟ್ಟು ಇದನ್ನು ನೀವು ರಿಟರ್ನ್ ಮಾಡಬೇಕು ಅಂತ ಹೇಳಿದಲ್ಲ, ಸಾಕಷ್ಟು ಜನ ಇನ್ನು ರಿಟರ್ನ್ ಮಾಡ್ತಿದ್ದಾರೆ. ಅದು ಇನ್ ಟ್ರಾನ್ಸಿಟ್ ಇದ್ದಾವೆ, ಏನು ಇನ್ ಟ್ರಾನ್ಸಿಟ್ ಇದ್ದಾವೆ. ಈಗಾಗಲೇ ಅದು 130 ಫೋನ್ ನಮಗೆ ಬಂದು ತಲುಪಿದೆ. ಏನೋ ಸಾರ್ವಜನಿಕರಿಗೆ ಸೇರಿದಂಥ 130 ಫೋನು, ಅದರ ಅಂದಾಜು ಮೌಲ್ಯ 23 ಲಕ್ಷಗಳು. ಇಷ್ಟು ಫೋನ್ಸ್ ಈಗಾಗಲೇ ನಮ್ಮ ಸ್ಟೇಷನ್ ಅಡ್ರೆಸ್ಗೆ ಬಂದು ತಲುಪಿದ್ದಾವೆ. ಹಾಗಾಗಿ ಇದನ್ನ ಇವತ್ತು ಸಾರ್ವಜನಿಕರು ಯಾರು ಮೊಬೈಲ್ ಫೋನ್ ಕಳ್ಕೊಂಡಿದ್ರು ಅವ್ರಿಗೆ ಒಂದು ಹಿಂದಿರುಗಿಸುವಂತ ಒಂದು ಕಾರ್ಯಕ್ರಮನ ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಸಾರ್ವಜನಿಕರಲ್ಲಿ, ನಿಮ್ಮ ಮೊಬೈಲ್ ಫೋನ್ಸ್ ಎಲ್ಲಾದರೂ ಕಳೆದಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ಈ CIR ಪೋರ್ಟಲ್ ನ ಯೂಸ್ ಮಾಡ್ಕೋಬೇಕು. ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನಿಮ್ಮ ಡಿವೈಸಿನ IMEI ನಂಬರ್. ಅದನ್ನ ನೀವು ಭದ್ರವಾಗಿ ಇಟ್ಕೊಂಡು ನೀವು ತಗೊಂಡಂತ ಸಂದರ್ಭದಲ್ಲಿ ಈ CIR ಪೋರ್ಟಲ್ ಅಲ್ಲಿ ನೀವೇ ಅಪ್ಲೋಡ್ ಮಾಡಿದ್ರು ಆಯ್ತು, ಅಥವಾ ನಿಮ್ಮ ಸಮೀಪದ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಅಕ್ನಾಲೆಜ್ಮೆಂಟ್ ತಗೊಂಡು ನಿಮ್ಮ ಸಿನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಪ್ಲೋಡ್ ಮಾಡಿಸಿದ್ರಾಯ್ತು. ನೀವು ಮೊಬೈಲ್ನ ಇಸ್ಕೊಂಡು ಕೊಡುವಂತ ಜವಾಬ್ದಾರಿ ನಾವು ಪೊಲೀಸ್ ಇಲಾಖೆ ಆಗುತ್ತೆ. ಥ್ಯಾಂಕ್ ಯು. 759 ಡೀಟೇಲ್ಸ್ CIR ಪೋರ್ಟಲ್ ಅಪ್ಲೋಡ್ ಮಾಡಿದ್ದೀವಿ. ರಿಕವರಿ ಆಗಿರೋದು 130. ಈಗ 2 ತಿಂಗಳಿದ್ದೀಚೆ. ಹೌದು, ಇಲ್ಲ ಅವರು ಕೊರಿಯರ್ಗಳಲ್ಲಿ ಕಳಿಸಿದ್ರು. ಕೆಲವರು ತಮಿಳ್ನಾಡು, ಕೇರಳ ಈ ಭಾಗಗಳಲ್ಲೆಲ್ಲ ಹೋಗ್ಬಿಟ್ಟಿರ್ತಾವೆ ಮೊಬೈಲ್ ಫೋನ್ಸ್. ಅದನ್ನೆಲ್ಲ ನಾವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿದಾಗ ಅವರು ಅಲ್ಲಿಂದ ಗೊತ್ತಾದ್ಮೇಲೆ ಇದು ಕಳ್ತನದ ಮೊಬೈಲ್ ಅಂತ ಅವರೆಲ್ಲ ಕೊರಿಯರ್ ಮುಖಾಂತರ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲ ಎಲ್ಲಾನು ಇರ್ಬೋದು ಈಗ, ಬಟ್ ಈಗ ಯಾರು ಯೂಸ್ ಮಾಡ್ತಾ ಇದಾರೆ ಅವ್ರು ಕಳ್ಳರ್ ಆಗಿರೋದಿಲ್ಲ, ಅವ್ರಿಗೆ ಸೇಲ್ ಆಗಿರುತ್ತೆ ಬೈ ಚಾನ್ಸ್ ಗೊತ್ತಿಲ್ಲದೆ ತಗೊಂಡಿರ್ತಾರೆ. ಹಾಗಾಗಿ ನಾವು ಅವ್ರನ್ನ ಇಲ್ಲಿ ಕಳ್ತರ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಮೇನ್ ಇಂಟೆನ್ಷನ್ ಈ ಪೋರ್ಟಲ್ ಏನಂದ್ರೆ ಮೊಬೈಲ್ಗಳು ರಿಕವರ್ ಆಗಬೇಕು ಮುಖ್ಯವಾಗಿ, ಹಾಗಾಗಿ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಈ ಮಂಡ್ಯ ಸಿಟಿ ಮೊಬೈಲ್ ಅಂಗಡಿಗಳು